ಬಿಷಪ್ರಿಂದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ. ಅವಮಾನ ತಾಳಲಾರದೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಹಿಳೆ. ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಹಿಳೆ. ಬಿಷಪ್ ಪಿಕೆ ಸ್ಯಾಮ್ಯುಯಲ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಬಂದಿದ್ದು, ಲೈಂಗಿಕ ದೌರ್ಜನ್ಯ ಎಸಗಿ ಸೆಂಟ್ರಲ್ ಬಿಷಪ್ ಪಿಕೆ ಸ್ಯಾಮ್ಯುಯಲ್ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪ ಮಾಡಿದ್ದಾರೆ ಎನ್ನುವ ಮಹಿಳೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ ಎನ್ನುವಂಥದ್ದು ಆರೋಪ. ಚರ್ಚ್ ಆಫ್ ಸೌತ್ ಇಂಡಿಯಾ ಆಸ್ಪತ್ರೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಹಿಳೆ. ಬಿಷಪ್ ಸ್ಯಾಮ್ಯುಯಲ್ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಮಹಿಳೆಯನ್ನ ಈಗಾಗಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮಹಿಳೆ. ಬಿಷಪ್ ಆಪ್ತ ವಿನೋದ್ ದಾಸ್ ಎಂಬಾತನ ವಿರುದ್ಧ ದೂರು ನೀಡಿದ್ರು ಮಹಿಳೆ. ದೂರನ್ನ ಹಿಂಪಡೆಯುವಂತೆ ಮಹಿಳೆಗೆ ಧಮಕಿ ಹಾಕಿದ್ದನಂತೆ ವಿನೋದ್ ದಾಸ್. ರಾಜಿ ಪಂಚಾಯತ್ಗೆ ಅಂತ ಬಿಷಪ್ ಬಳಿ ಮಹಿಳೆಯನ್ನ ಕರೆದೊಯ್ದಂತಹ ವಿನೋದ್ ಆ ವೇಳೆ ಕೇಸ್ ವಾಪಸ್ ಪಡಿಲಿಕ್ಕೆ ಒತ್ತಡ ಹೇರಿದ್ದಂತೆ ಬಿಷಪ್ 1 ಕೋಟಿ ಆಫರ್ ಕೂಡ ನೀಡಿ ಮಹಿಳೆ ಮೇಲೆ ಅಸಭ್ಯವಾಗಿ ವರ್ತಿಸಿದ್ದಾರಂತೆ ಬಿಷಪ್. ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ್ದಕ್ಕೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಬಿಷಪ್ ಅನ್ನುವಂಥದ್ದು ಆರೋಪ. ಮನನೊಂದ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದು, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿಷಪ್ ಮತ್ತು ವಿನೋದ್ ದಾಸ್ ವಿರುದ್ಧ ಶಿವಾಜಿನಗರ ಠಾಣೆಯಲ್ಲಿ ಕೇಸ್ ಆಗಿದೆ. ಬಿಷಪ್ ಸ್ಯಾಮ್ಯುಯಲ್ ಮೇಲೆ ಸಾಲು ಸಾಲು ಕೇಸ್ಗಳು ಕೂಡ ಇವೆಯಂತೆ. ಪೋಕ್ಸೋ, ಲೈಂಗಿಕ ದೌರ್ಜನ್ಯ, ಧಮಕಿ, ಭೂಕಬಳಿಕೆ, ಮನಿ ಲಾಂಡ್ರಿಂಗ್ ಸೇರಿದಂತೆ ಹಲವು ಕೇಸ್ಗಳು ಬಿಷಪ್ ಮೇಲಿವೆ. ಈಗ ಈ ಮಹಿಳೆ ಕೂಡ ಈಗ ನೊಂದಿರುವಂತಹ ಮಹಿಳೆ ಬಿಷಪ್ ಮೇಲೆ ಆರೋಪಿಸಿದ್ದಾರೆ. ಎಸ್, ಈ ಮಹಿಳೆ ಆರೋಪಿಸ್ತಾ ಇರುವಂತಹ ವಿನೋದ್ ದಾಸ್ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವಂತಹ ವಿನೋದ್ ದಾಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್ ದಾಸ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಸ್ ವಿನೋದ್ ದಾಸ್ ಅವರೇ, ತಮ್ಮ ಮೇಲೆ ಬಹಳ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಮಹಿಳೆ. ತಾವು ಅವರ ಮೇಲೆ ದೌರ್ಜನ್ಯವನ್ನು ಎಸಗಿದ್ರಿ ಅಂತ ಈಗ ಕೇಸ್ ಕೂಡ ಆಗಿರುವಂತದ್ದು ಏನಿದು, ಜೊತೆಗೆ ತಾವು ಬಿಷಪ್ ಅವರ ಜೊತೆಗೆ ಮಾತುಕತೆಗೆ ಅಂತ ಹೋದಂತ ಸಂದರ್ಭದಲ್ಲೂ ಬಿಷಪ್ ಕೂಡ ಅಸಭ್ಯವಾಗಿ ವರ್ತಿಸಿದ್ರು ಅನ್ನೋದು ಆರೋಪ. ಆಕೆ ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ದಾರೆ, ಏನಾಗ್ತಿದೆ ಅಂತ? ಮೇಡಮ್, ಈ ಆರೋಪ ಎಲ್ಲ ಬಂದು ಸುಳ್ಳು ಆರೋಪ. ಮತ್ತೆ ಆಗಿದ್ದೇನು ಹಾಗಿದ್ರೆ? ಎರಡ್ ಸಾವಿರದ 2013 ಇಸ್ವಿನಲ್ಲಿ ಇವಳು ಒಂದು ಕೇಸ್ ಫೈಲ್ ಮಾಡಿದ್ರು. ಯಾರ ಮೇಲೆ? ಅದು SC ST ಕೇಸು. ನನ್ನ ಮೇಲೆ ಮತ್ತು ಒಂದು 6 ಜನ ಮೇಲೆ. 6 ಜನ ಬಂದು 3 ಕೊರಿಯಾ ದೇಶದವ್ರನ್ನ ಸೇರಿಸಿದ್ಲು ಇವಳು. ಆ 3 ಕೊರಿಯಾ ದೇಶದವರು ಚಾರ್ಜ್ ಶೀಟ್ ಮಾಡುವಾಗ ಪೊಲೀಸ್ ಅವರು ಕೈ ಬಿಟ್ರು. ಯಾಕಂದ್ರೆ ಅವರು ದೇಶದಲ್ಲೇ ಇಲ್ಲ. ಇವಳು ಫಾಲ್ಸ್ ಕೇಸ್ ಫೈಲ್ ಮಾಡೋದು, ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡದೆ ಇವಳ ಕೆಲಸ. ಇವಳು ಬಂದು ಮರ್ಸಿ ಲಕ್ಷ್ಮಿ ಅಂತ ಹೆಸರು ಅವಳದು. ಇವಳು 2005 ಅಲ್ಲಿ ಕನ್ವರ್ಟ್ ಆಗಿದ್ದಾಳೆ ಕ್ರಿಸ್ಟಿನ್ಗೆ. 2013 SC ST ಅಂತ SC ST ಕೇಸ್ ಫೈಲ್ ಮಾಡ್ತಾಳೆ. ಅದರಲ್ಲಿ ಅವಳ ಹೆಸರು ಲಕ್ಷ್ಮಿ ಅಂತ ಇದೆ. ಲಕ್ಷ್ಮಿ ವೈಫ್ ಆಫ್ ಮುನಿಕೃಷ್ಣ ಅಂತ ಇದೆ. ಈ ಕೇಸನ್ನ ನಾವು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದೀವಿ. ಅಲ್ಲ, ಏನಂತ ಅವರು ಕೇಸ್ ಹಾಕಿದ್ದಾರೆ? ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ಆಗ್ತಾ ಇರುವಂತದ್ದು. ಒಬ್ಬ ಮಹಿಳೆ ಲೈಂಗಿಕ ದೌರ್ಜನ್ಯ ಹಾಗೆ ಸುಮ್ನೆ ಹಾಕ್ಬಿಡ್ತಾರ? ಅದರಲ್ಲೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿದಾರ ಮಹಿಳೆ? ಮೇಡಮ್, ಹೌದು ಮೇಡಮ್, ಸುಳ್ಳು ಹಾಕಿದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ. ನಮ್ಮ ಹತ್ರ ಎಲ್ಲ ದಾಖಲೆಗಳೈತೆ. ನಮ್ಮ ಹತ್ರ A to Z ಡಾಕ್ಯುಮೆಂಟ್ ಐತೆ. ಅವಳದು CD ಐತೆ. ಎಲ್ಲ ಕೊಡ್ತೀವಿ ನಾವು ಬಂದು. ಇವಾಗ 2013 ಅಲ್ಲಿ ಲಕ್ಷ್ಮಿ ವೈಫ್ ಆಫ್ ಮುನಿಕೃಷ್ಣ ಅಂತ ಕೇಸ್ ಹಾಕಿದಾಳೆ. ಇವಾಗ ಕೇಸ್ ಹಾಕ್ಸಿರೋದು ಲತಾ ವೈಫ್ ಆಫ್ ಕಮಲ್ ಅಂತ ಇದೆ. ಇದರಿಂದ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ ಮೇಡಮ್? ಇಬ್ರು ಒಬ್ಬರೇ ಮಹಿಳೆ ಬೇರೆ ಬೇರೆ ಹೆಸರ ಅಂತನಾ ತಾವ್ ಹೇಳೋದು? ಒಬ್ರೆ ಹೌದು, ಒಬ್ರೆ ಮಹಿಳೆ, 3 ಹೆಸರಲ್ಲಿ ಇದ್ದಾಳೆ ಅವಳು. ಅಲ್ಲ, ಈಗ FIR ಆಗಿದೆಯಾ ತಮ್ಮ ಮೇಲೆ?
ಆಗಿದೆ ಮೇಡಮ್, ಸುಳ್ಳು ಆರೋಪ ಮೇಲೆ ಆಗಿದೆ. ನಾವು ಪ್ರೂವ್ ಮಾಡ್ತೀವಿ, ನಾವು ಏನು ಮಾಡಿಲ್ಲ ಅಂತ. ಅಲ್ಲ, ತಾವೇನ್ ರಾಜ್ಯ ಪಂಚಾಯತ್ಗೆ ಅಂತ ಬಿಷಪ್ ಅವರ ಎದುರುಗಡೆ ಕರ್ಕೊಂಡು ಹೋಗಿದ್ದ, ಏನ್ ಕತೆ ಅದು? ಇಲ್ಲ, ಅವಳನ್ನ 2013 ಆದ್ಮೇಲೆ ಇಲ್ಲಿವರೆಗೂ ನೋಡಿಲ್ಲ, ಮೊನ್ನೆ ಟಿವಿ ನಲ್ಲಿ ನೋಡಿದ್ದು. ಮತ್ತೆ ಅವರು ಬಿಷಪ್ ಎದುರುಗಡೆಯಲ್ಲಿ ಆ ತರ ಆತ್ಮಹತ್ಯೆಗೆ ಯತ್ನಿಸಿದ್ರು ಆಗಿದ್ರೆ ತಾವಿದ್ರ ಅಲ್ಲಿ? ಇದೇ ಮೇಡಮ್ ಪಾಯಿಂಟ್. ಇವಾಗ ನಮ್ ಸಂಸ್ಥೆಯಲ್ಲಿ ಕೆಲವರು ಬಿಷಪ್ಗೂ ಮತ್ತೆ ನಮ್ಗೆ ಆಗದೆ ಇರೋರು ಇದಾರೆ ಸಿಎಸ್ಐ ಅಲ್ಲಿ. ಮತ್ತೆ ಯಾವ ಆಧಾರ ಹುಡುಗಿ ಥ್ರೂ ಆಗಿ ಏನ್ ಮಾಡೋದು? ಒಂದು ಮಹಿಳೆ ಕಂಪ್ಲೇಂಟ್ ಕೊಟ್ಮೇಲೆ ಎಫ್ಐಆರ್ ಮಾಡ್ತಾರೆ ಪೊಲೀಸ್ ಅವರು. ಇವಾಗ ಅವರು ಫೇರ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರು ರೈಟು ಯಾರು ರಾಂಗ್ ಮಾಡಿದಾರಲ್ಲ ಮೇಡಮ್, ಮಾಡಿದಾರಲ್ಲ. ನೀವು ಒಂದೇ ಒಂದು ಎವಿಡೆನ್ಸ್, ಆ ಹುಡುಗಿ ಹತ್ರ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ, ನಾನು ಅವಳನ್ನ ಕರ್ಕೊಂಡು ಹೋಗಿದ್ದೀನಿ ಬಿಷಪ್ ಹತ್ರ, ಪ್ರೂವ್ ಮಾಡ್ಬಿಡ್ಲಿ ಅವಳು. ಇವಾಗ ಕಾನೂನು ಏನ್ ಹೇಳ್ತಾ ಅದಕ್ಕೆ ನಾವು ರೆಡಿ ಆಗಿದೀವಿ, ಇದು ಓಪನ್ ಚಾಲೆಂಜ್ ಮಾಡ್ತೀನಿ ಎಲ್ರಿಗೂ. ಅವ್ರ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಹಿಳೆನ ಹೇಗೆ? ಇಲ್ಲ, ಸುಳ್ಳು ಸುಳ್ಳು. ಅವಳು ಬಂದು 2000 ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಲ್ಲ, ಅವಳು ಎಲ್ಲಿ ಕೆಲಸ ಮಾಡಲ್ಲ, ಅವಳು ಎಲ್ಲಿಯೋ ದೇವನಹಳ್ಳಿ ವಿಲೇಜ್ ಅಲ್ಲಿ ಇರೋಲ್ಲ ಅವಳು. ಅವಳು ಅದು ಏನಾಗಿದೆ ಕತೆ, ಫಸ್ಟ್ ಕೇಸ್ ಫೈಲ್ ಮಾಡಿರೋದು ಬಂದು ಲಕ್ಷ್ಮಿ ಅಂತ ಮಾಡಿರುವಾಗ ವೈಫ್ ಮುನಿಕೃಷ್ಣ ಹಸ್ಬೆಂಡ್ ಇದ್ದ, ಆ ಹಸ್ಬೆಂಡ್ ನ ಡೈವರ್ಸ್ ಮಾಡಿದ್ದಾಳೆ. ಡೈವರ್ಸ್ ಮಾಡಿಬಿಟ್ಟು ಇವಾಗ ನೆನ್ನೆ ಕೇಳುವಾಗ ಕಮಲ್ನ ಮದುವೆ ಮಾಡಿದ್ದಾಳೆ. ಮುಂದಿನ ತಮ್ಮ ನಡೆಯೇನು ಹಾಗಿದ್ರೆ? ಅರ್ಥ ಆಗಿಲ್ಲ ಮೇಡಮ್. ಈಗ ತಮ್ಮ ಮೇಲೆ ಆರೋಪ, ಎಫ್ಐಆರ್ ಕೂಡ ಆಗಿದೆ, ತಾವು ತಾವದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ, ಜೊತೆಗೆ ಅವರ ಹೆಸರುಗಳನ್ನ ಬದಲಾಯಿಸಿಕೊಂಡಿದ್ದಾರೆ ಅಂತಿದ್ದೀರಿ, ತಾವು ಕಾನೂನಾತ್ಮಕವಾಗಿ ಯಾವ ರೀತಿ ಮುಂದೆ ಅಡಿ ಇಡ್ತೀರಿ ಹಾಗಿದ್ರೆ? ಹೌದು ಮೇಡಮ್. ಮೇಡಮ್, ಅದೇ ಇವಾಗ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಕಾನೂನು ರೀತಿಯಾಗಿ ನಾವು ಪೊಲೀಸ್ ಅವರ ಹತ್ರ ಕಂಪ್ಲೇಂಟ್ ಕೊಟ್ಟು ಇದನ್ನು ಕರೆಕ್ಟಾಗಿ ತನಿಖೆ ಮಾಡಿ ಇದು ಹಿನ್ನೆಲೆ ಯಾರ್ಯಾರಿದ್ದಾರೆ, ಇದು ಯಾರು ಸೃಷ್ಟಿ ಮಾಡಿರೋದು, ಇದನ್ನು ಯಾರು ಪ್ರೀ ಪ್ಲಾನ್ ಮಾಡಿ ಮಾಡಿರೋದನ್ನು ನಾವು ಪೊಲೀಸ್ ಅವರಿಗೆ ಕೊಟ್ಟು ಪೊಲೀಸ್ ಅವರ ಇನ್ವೆಸ್ಟಿಗೇಷನಲ್ಲಿ ಅವ್ರು ಪ್ರೂವ್ ಮಾಡಬೇಕು. ಆವಾಗಲೇ ಇದು ನಿಜ ಏನಂತ ಗೊತ್ತಾಗೋದು ಮೇಡಮ್. ನನ್ನ ಹತ್ರ A to Z ಡಾಕ್ಯುಮೆಂಟ್ ಐತೆ, ನಾನು ಯಾವುದು ವಿತೌಟ್ ಪ್ರೂಫ್ ಹೇಳಲ್ಲ. ಎಲ್ಲೇ ಯಾರೋ ಕರೆದ್ರೇನು ನಾನು ಎಲ್ಲ ಸ್ಟೇಟ್ಮೆಂಟ್ ಕೊಡೋಕೆ ರೆಡಿ ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ.